ಸ್ವಾಮಿ ಚಿನ್ನಪ್ಪನವರೇ ತಗೊಳ್ಳಿ ತಗೊಳ್ಳಿ ಬಿಸಿ ಬಿಸಿಯಾಗಿ ಮಾಡಿ ತಂದಿದ್ದೀನಿ ಬಾದಾಮಿ ಹಲ್ವಾ ಬೇಗ ಬಾಯಿಗೆ ಹಾಕಿ ಅಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ ನೀವು ಇಲ್ಲಿ ಸಾಂಗ್ ಕೇಳ್ಕೊಂಡು ನಿಂತಿದ್ದೀರಲ್ರಿ ಕೇಳಿಸ್ಲಿಲ್ವಾ ಏನ್ರಿ ಮಾಡ್ತಿದ್ದೀರಾ ಹಲೋ ನೀವು ನಿಶಾನ್ ಜೊತೆ ಪೇಂಟಿಂಗ್ ಮಾಡೋದು ಬಿಟ್ಟು ನೀವು ಇಲ್ಲೇನ್ ಮಾಡ್ತಿದ್ದೀರಾ ಅವನಿಗೆ ಪೇಂಟಿಂಗ್ ಮಾಡಕ್ ಇಂಟರೆಸ್ಟ್ ಇಲ್ವಂತೆ ಹೀಗೆ ಆದ್ರೆ ಅವನು ಈ ಟೆಸ್ಟ್ ಪಾಸ್ ಆದಂಗೆ ಅಯ್ಯೋ ಅಷ್ಟೇನಾ ಮಕ್ಕಳು ಕೋತಿ ತರ ಆಡ್ತಾರೆ ಅಪ್ಪ ಅಮ್ಮ ಏನ್ ಹೇಳಿದ್ರು ಅದನ್ನ ರಿಪೀಟ್ ಮಾಡ್ತಾರೆ ನಾನು ಇವತ್ತು ಹೊಸ ಕಲರ್ಸ್ ತಂದಿದ್ದೀನಲ್ಲ ಹೊಸ ಕಲರ್ಸ್ ಅಲ್ಲಿ ಪೇಂಟ್ ಮಾಡೋ ಮಜಾನೇ ಬೇರೆ ನೋಡು ಮೊದಲು ಪೆನ್ಸಿಲ್ ತಗೊಂಡು ಈ ತರ ಡ್ರಾಯಿಂಗ್ ಮಾಡ್ಕೋಬೇಕು ಆಮೇಲೆ ಕಲರ್ಸ್ ತಗೊಂಡು ಪೇಂಟ್ ಮಾಡ್ತಾ ಇದ್ರೆ ಆಹಾ ಆದ್ರೂ ಮಜಾನೇ ಬೇರೆ ಏ ವೈ ನಾಟ್ ತಗೋ ಈ ಪೆನ್ಸಿಲ್ ತಗೋ ಇದನ್ನ ತಗೋ ನಿನ್ನ ಬೋರ್ಡ್ ಅಲ್ಲಿದೆ ಹೋಗಿ ಪೇಂಟ್ ಮಾಡು ಇರು ಇರು ತಗೋ ಒಂದು ಕೆಲಸ ಮಾಡಿ ಒಂದು ಕ್ಯಾನ್ವಾಸ್ ತಗೊಳ್ಳಿ ಅದರಲ್ಲಿ ಆಟ ಆಡಿಕೊಂಡು ನಗಾಡಿಕೊಂಡು ಶೀಟ್ಲಿ ಹುಡ್ಕೊಂಡು ಪೇಂಟಿಂಗ್ ಮಾಡೋಕೆ ಶುರು ಮಾಡಿ ಅದು ಎಷ್ಟು ಮಜಾ ಇದೆ ಅಂತ ಅವನಿಗೂ ತೋರಿಸಿ ನೀವು ಕರೆಯೋದೇ ಬೇಡ ಎಲ್ಲೋ ಓಡೋದ್ರೆ ಬೈಸ್ಕೋತೀಯ ನನ್ನ ಕೈಲಿ ಅಪ್ಪ ಹೇಗೆ ಹೇಳ್ಕೊಡ್ತಾರೋ ಹಾಗೆ ಡ್ರಾಯಿಂಗ್ ಮಾಡಬೇಕು ಬಾ ಹೇಳ್ಕೊಟ್ಟಷ್ಟು ಮಾಡಬೇಕು ಇದು ಆಗಲ್ಲ ಅಂದ್ರೆ ಇನ್ನೇನಾಗುತ್ತೆ ನಿನ್ನ ಕೈಲಿ ಈ ತರ ಮಕ್ಕಳು ಕಲಿಸ್ತಾರಾ ಈ ಕೂಗಾಡಿದ್ರೆ ಮಕ್ಕಳು ಕಲಿತಾರಾ ಕಲಿಸೋದ ಆಗಿರ್ಲಿ ಮಕ್ಕಳ ಹತ್ರ ಇದ್ರ ಮಾತೇ ಆಡಬಾರ್ದು ನನ್ನ ಮಗನ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ನನಗ್ ಗೊತ್ತು ಅದನ್ನ ನೀವ್ ಹೇಳ್ಕೊಡೋದ್ ಬೇಕಾಗಿಲ್ಲ ಓ ಭಾರಿ ಗೊತ್ತಿದೆ ನಿಮ್ಗೆ ನೋಡುದಲ್ಲ ಇವಾಗ ತಾನೆ ಹೇಗ್ ಮಾತಾಡಿದ್ರಿ ಅಂತ ನಿಮಗ್ ಮಾಡಕ್ ಬರಲ್ಲ ಅಂದ್ಮೇಲೆ ಅವನ್ ಮಾಡ್ಲಿಂದ ಯಾಕೆ ಹಠ ಮಾಡ್ತೀರಾ ಈ ತರ ಮಾಡೋದ್ ಯಾರ್ ಹೇಳ್ಕೊಟ್ಟಿದ್ ನಿಮ್ಗೆ ಯಾರಾದ್ರೂ ಹೇಳ್ಕೊಟ್ಟಿರ್ಲಿ ಅದ್ ನಿಮ್ಗ್ ಯಾಕೆ ಇಶಾನ್ ಇಶಾನ್ ನಿಂತ್ಕೋ ಇಲ್ಲಿ ನೋಡು ಬೇಜಾರ್ ಮಾಡ್ಕೋಬೇಡ ಡ್ರಾಯಿಂಗ್ ಹೇಗ್ ಮಾಡೋದು ಅಂತ ನಾನ್ ನಿನಗೆ ಹೇಳ್ಕೊಡ್ತೀನಿ ಸರಿನಾ ಬಾ ಮೊದಲು ನಾವೀಗ ಒಂದು ಆಪಲ್ನ ಡ್ರಾ ಮಾಡೋಣ ಆಮೇಲೆ ಅದಕ್ಕೆ ಎರಡು ಸೀಡ್ಸ್ ಬಿಡಿಸೋಣ ಎಸ್ ಥ್ಯಾಂಕ್ ಯು ಸೋ ಮಚ್ ನೀವು ಅಷ್ಟು ಮಾತ್ರ ಮಾಡಿಬಿಟ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಹೌದು ಹೌದು ನಾನು ಆ ಸ್ಕೂಲ್ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಅದೇ ಥರದ ಲೀಸ್ಟ್ ಒಂದು ಸ್ವಲ್ಪ ಕಳಿಸ್ಕೊಟ್ಬಿಡಿ ಪ್ಲೀಸ್ ಯಾರ ಜೊತೆ ಮಾತಾಡ್ತಿದ್ದೆ ಯಾರ ಜೊತೆ ಮಾತಾಡ್ತಿದ್ದೆ ಅನ್ನೋದಕ್ಕಿಂತ ಏನ್ ವಿಷಯ ಅಂತ ಕೇಳಿ ತುಂಬಾ ಚೆನ್ನಾಗಿದೆ ಪಪ್ಪ ನೀನು ಈಗಲೇ ಅಜ್ಜ ಅಜ್ಜಿ ತೋರಿಸ್ಬಿಟ್ಟು ಬರ್ತೀನಿ ನನಗೆ ತುಂಬಾ ಖುಷಿ ಆಗ್ತಿದೆ ನೀವು ಮಕ್ಕಳ ಮನಸ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಎಲ್ಲ ಏನು ಆಗಲ್ಲ ಇಶಾನ್ಗೆ ನೀವೇ ಬೆಸ್ಟ್ ಅಪ್ಪ ನನಗ್ ಗೊತ್ತಿರೋರಲ್ಲಿ ನೀವೇ ಸೆಕೆಂಡ್ ಬೆಸ್ಟ್ ಅಪ್ಪ ಆಫ್ ಕೋರ್ಸ್ ನಂಗ್ ನನ್ನ ಅಪ್ಪ ಬೆಸ್ಟ್ ಸೊ ಆ ಲಿಸ್ಟ್ ಅಲ್ಲಿ ನೀವ್ ಸೆಕೆಂಡ್ ಬರ್ತೀರಾ ಅಜ್ಜ ಅಜ್ಜಿ ಪಾಪ ಪಾಪ ನನ್ ಮಾಡಿರೋ ಪೇಂಟಿಂಗ್ ನೋಡಿ ಮತ್ತೆ ಇದು ಮೊಟ್ಟ ದಾರ ಇದೆಯಲ್ಲ ಅದು ಐಫರಿಷನ್
ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ವೆರಿ ಗುಡ್. ಚೆನ್ನಾಗಿದೆ ಇಶಾನ್. ನನ್ ಯಾಕೋ ಇದನ್ನ ನೋಡ್ತಿದ್ರೆ ನೀನ್ ಬಿಡಿಸಿರೋ ತರ ಕಾಣ್ತಿಲ್ವಲ್ಲ. ಅರೆ ಅಜ್ಜಿ, ಇದ್ ನಾನು ಡ್ರಾ ಮಾಡಿರೋದು, ಮತ್ತೆ ಇನ್ಯಾರು ಮಾಡ್ತಾರೆ ನೋಡಬೇಕಾದ್ರೆ. ನಾವಿಬ್ರೆ ಮಾತ್ರ ಇದ್ರಲ್ಲಿ ಯಾಕೆ ಹೋಗ್ತಾ ಇದೀವಿ, ನಮ್ ಜೊತೆಗ್ ನೀನು ಇದೆಯಲ್ಲ, ನಿನ್ನ ಯಾಕೆ ಇದ್ರೊಳಗ್ ಬಿಡಿಸಿಲ್ಲ? ನೀನು ಯುದ್ಧಕ್ಕೆ ರೆಡಿ ಮಾಡ್ಕೊಂಡಿರಬಹುದು, ಆದ್ರೆ ಈ ಯುದ್ಧನೇ ಬೇರೆ, ಇದರಲ್ಲಿ ನಿನಗೆ ಗೆಲುವು ಸಿಗೋದಿಲ್ಲ, ಮರ್ತು ಬಿಡು. ನಿಧಾನಕ್ಕೆ ತಿರುಗು, ತಿರುಗ್ಬಿಟ್ ಕೆಳಗಡೆ ಇಳಿ. ಆಗುತ್ತೆ ಪುಟ್ಟ. ಏನು ಆಗಲ್ಲ, ಹಾಗೆ ನಿಧಾನಕ್ಕೆ ತಿರುಗ್ಬಿಟ್ಟು ಇಳಿ. ಏನು ಆಗಲ್ಲ ಗಂಧ, ಹೆದರಬೇಡ. ಕಮೋನ್ ಕಮೋನ್ ಕಮೋನ್, ಸೂಪರ್ 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 ಸೂಪರ್. ಒಂದ್ ಫಸ್ಟ್ ಸ್ಟೆಪ್, ಫಸ್ಟ್ ಸ್ಟೆಪ್, ವಾವ್, ಆಸಮ್. ಇನ್ನೊಂದ್ ಇನ್ನೊಂದ್ ಹಾಗೆ. ಒಂದಿನ ಆಡ್ದೆ ಬಂತು. ನೀನ್ ಸೂಪರ್ ಮ್ಯಾನ್ ಅಲ್ವಾ? ಏನಾಯ್ತು? ಅಲ್ಲ, ನಿನಗೆ ಹೇಗಾದ್ರೂ ಮನಸ್ಸು ಬಂತು? ಈಶಾನ್ಗೆ ಆಡಕ್ಕೆ ಒಂಚೂರು ಇಷ್ಟ ಇರಲಿಲ್ಲ, ಅಂತದ್ರಲ್ಲಿ ಫೋರ್ಸ್ ಮಾಡಿ ಆಡಿಸಿ ಅವನ್ನ ಬಿಡಿಸ್ಬಿಟ್ಟಿಯಲ್ಲ. ಅತ್ತೆ, ಲಹರಿ ಮೇಲೆ ಯಾಕೆ ಹಾಕ್ತಿದ್ದೀರಾ? ನಾವ್ ಎಲ್ರು ಒಪ್ಕೊಂಡಿರೋದೆ ತಾನೆ. ಈಗ ಅವನ ಕಾಲು ಮುರಿದಿದೆ, ಏನ್ ಮಾಡೋದೀಗ? ಆಂಟಿ, ಎಲ್ಲ ಮಕ್ಕಳು ಬೀಳ್ತಾರೆ, ಒಂದ್ ಚಿಕ್ಕ ಗಾಯ ಆಗಿರುತ್ತೆ, ಸರಿ ಹೋಗ್ತಾನೆ. ನೀವೇನ್ ಚಿಂತೆ ಮಾಡಬೇಡಿ. ಜಸ್ಟ್ ಸ್ಟ್ರೈನ್ ಅಷ್ಟೇ, ಗಾಬರಿ ಪಡೋಂಥದ್ದೇನಿಲ್ಲ. ಎರಡು ದಿನ ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಆದರೆ ಎರಡು ದಿನ ಇವನ್ನ ಯಾವುದೇ ಕಾರಣಕ್ಕೂ ಆಟ ಆಡೋಕೆ ಬಿಡಬೇಡಿ.
ಪೇನ್ ಏನೋ ಜಾಸ್ತಿ ಆದ್ರೆ ನನಗೆ ಫೋನ್ ಮಾಡಿ, ನಾನು ಇನ್ನು ಬರ್ತೀನಿ. ನಾವು ಮಾಡ್ಕೊಂಡಿರೋ ಎಂಬೋಯು ಪ್ರಕಾರ ನಾಳೆ ಸಂಜೆ ಅಷ್ಟರಲ್ಲಿ ಈಶಾನು ಟೆಸ್ಟಲ್ಲಿ ಪಾಸ್ ಆಗಬೇಕು. ಆದರೆ ಈ ಹುಡುಗಿ ಮಾಡಿರೋ ಮೂರ್ಖತನಕ್ಕೆ ಅವನು ಪಾಸ್ ಆಗೋದಿರಲಿ, ಪಾರ್ಟಿಸಿಪೇಟು ಮಾಡೋಕ್ಕಾಗಲ್ಲ. ಯದು, ನನ್ನ ತಂಗಿ ಮಗಳು ರಂಜನಾ ನೆನಪಿದಾಳಾ? ಅವಳೀಗ ತುಂಬ ದೊಡ್ಡ ಲಾಯರು. ಅವಳೀಗ ಮೀಟ್ ಮಾಡ್ತಾ ಇದ್ದೀನಿ, ಕಸ್ಟಡಿ ಪೇಪರ್ಸ್ ಎಲ್ಲ ಅವಳು ಫೈನಲೈಸ್ ಮಾಡ್ತಾಳೆ.